ಜನವರಿಯಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ರಾಮದುರ್ಗ ತಾಲೂಕಿನ 33 ಗ್ರಾಮ ಪಂಚಾಯಿತಿಗಳ ಚುನಾವಣೆಯಲ್ಲಿ 17 ಗ್ರಾಮ ಪಂಚಾಯಿತಿಗಳು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಅಶೋಕ ಪಟ್ಟಣ ಹೇಳಿದರು. ಇದಕ್ಕೆ ನಡೆದಂತ ಗ್ರಾಮ ಪಂಚಾಯತ್ ಚುನಾವಣೆಗೆ 33 ಗ್ರಾಮ ಪಂಚಾಯಿತಿಗಳು 17 ಅಧ್ಯಕ್ಷ ಉಪಾಧ್ಯಕ್ಷ 17 ಆಗಿದೆ ಮತ್ತು ಉಪಾಧ್ಯಕ್ಷ 19 ಆಗಿದೆ. ಆಕ್ಚುಲಿ ಅಧ್ಯಕ್ಷ ಉಪಾಧ್ಯಕ್ಷ ಎರಡು ಸೇರಿ 17 ಆಗಿವೆ. ಕೆಲವು ಕಡೆ ಅಧ್ಯಕ್ಷ ಎಲ್ಲರೂ ಅದನ್ನ 19 ಉಪಾಧ್ಯಕ್ಷ ಆಗಿದ್ದಾರೆ. ಟೋಟಲ್ ನಮ್ಮದೇ ಮೆಜಾರಿಟಿ ಇತ್ತು. 33 ರೋಗ ನಮ್ಮದೇ ಮೆಜಾರಿಟಿ ಆಗಿದೆ. ಸ್ಥಳೀಯ ಅಶೋಕ ಪಟ್ಟಣ ಅವರ ತೋಟದ ಮನೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷ ಉಪಾಧ್ಯಕ್ಷರ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದಲ್ಲಿ ನಮ್ಮ ಅಧಿಕಾರ ಅವಧಿಯಲ್ಲಿ ಮಾಡಿದ ಗ್ರಾಮಗಳ ಅಭಿವೃದ್ಧಿ ಕಾರ್ಯ ಮಾಡಿದ ಕಾರಣ ಎಲ್ಲರೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಬೆಂಬಲಿಸಿದ್ದಾರೆ. ಎಲ್ಲಾ ತಾಲೂಕಿನ ಮತದಾರರಿಗೆ ಹಾಗೂ ಎಲ್ಲಾ ಕಾರ್ಯಕರ್ತರಿಗೆ ಧನ್ಯವಾದಗಳು ಅಂತ ತಿಳಿಸಿದರು. ನೀರಾವರಿಗಾಗಿ ವೀರಭದ್ರೇಶ್ವರ ಎತ್ತ ನೀರಾವರಿ ಯೋಜನೆ, ಸಾಲಾಪುರ ಬಸವೇಶ್ವರ ಎತ್ತ ನೀರಾವರಿ ಯೋಜನೆ, ಆದರ್ಶ ಗ್ರಾಮಗಳ ಅನೇಕ ಹಳ್ಳಿಗಳ ಅಭಿವೃದ್ಧಿಗೆ 2017-18ನೇ ಸಾಲಿನಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿಯಾಗಿತ್ತು. ಈಗ ಕೆಲಸ ಪ್ರಾರಂಭವಾಗಿದೆ. ಸುವರ್ಣ ಗ್ರಾಮ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ 9 ಗ್ರಾಮಗಳನ್ನು ನಮ್ಮ ಅವಧಿಯಲ್ಲಿ ಟೆಂಡರ್ ನೀಡಿ ಕೆಲಸ ಪ್ರಾರಂಭಿಸಬೇಕು ಅನ್ನುವಷ್ಟರಲ್ಲಿ ಚುನಾವಣೆ ಘೋಷಣೆಯಾಯಿತು. ಹಲಗತ್ತಿ, ಬನ್ನೂರು, ಮುಳ್ಳೂರು, ಕಂಡಿಕೊಪ್ಪ, ಅವರಾದಿ, ಬನಿಹಾಳ, ಸಾಲಹಳ್ಳಿ, ಗೊಡ್ಜಿ ಹಾಗೂ ಒಟ್ಟು 50 ಅಂಬೇಡ್ಕರ್ ಭವನ, 10 ಕನಕ ಭವನ, ವಾಲ್ಮೀಕಿ ಭವನ, 6.50 ಲಕ್ಷ ರೂಪಾಯಿ ಅಂಬೇಡ್ಕರ್ ಭವನ, ಹೋಬಳಿ ಮಟ್ಟಕ್ಕೆ 1 ಮುದುಕವಿ ಸುರೇಬಾನ, ಕಡಕೋಳ, ಚಂದರ್ಗಿ 1.50 ಕೋಟಿ ರೂಪಾಯಿ, ರಾಮದುರ್ಗ ಅಂಬೇಡ್ಕರ್ ಭವನ ಸ್ಥಳ ಇರದ ಕಾರಣ ಕೆಲಸ ಪ್ರಾರಂಭವಾಗಿಲ್ಲ. ಎಲ್ಲಾ ತಾಂಡಗಳ ಸಿಸಿ ರಸ್ತೆ ಹಾಗೂ ಪೇವರ್ಸ್ ಅಳವಡಿಕೆ ಮಾಡಲಾಗಿದೆ. ಎಸ್ಸಿ ಎಸ್ಟಿ ರೈತರ ಜಮೀನುಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸಲಾಗಿದೆ. ವಿದ್ಯಾರ್ಥಿ ವಸತಿ ನಿಲಯಗಳು ರಾಮದುರ್ಗ ನಗರದಲ್ಲಿ, ಜಯನಗರ ವಿಶ್ವಭಾರತಿ ಕಾಲೇಜ್ ಪಕ್ಕದಲ್ಲಿ ಬಾಲಕರ ವಸತಿ ನಿಲಯ, ಉಮ್ತಾರ ಪ್ಲಾಟ್ನಲ್ಲಿ ಬಾಲಕಿಯರ ವಸತಿ ನಿಲಯ, ಬಸವೇಶ್ವರ ನಗರ ದೇವರಾಜ್ ಅರಸ್ ಸಮುದಾಯ ಭವನ ನಿರ್ಮಿಸಲಾಗಿದೆ. ಪಾಲಿಟೆಕ್ನಿಕ್ ಕಾಲೇಜಿನ ಕಂಕನವಾಡಿ ಗ್ರಾಮದಲ್ಲಿ 2017ರಲ್ಲಿ ಅನುಮತಿ ದೊರೆತಿತ್ತು. 10 ಕೋಟಿ ರೂಪಾಯಿ ಸರ್ಕಾರಿ ಐಟಿಐ ಕಾಲೇಜು, 2.50 ಕೋಟಿ ರೂಪಾಯಿ ಕೆಲಸ ಪ್ರಾರಂಭಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಲಾಗಿತ್ತು. ಆದರೆ ಸ್ಥಳೀಯ ಶಾಸಕರು 1,400 ಕೋಟಿ ಅನುದಾನ ತಂದು ಅಭಿವೃದ್ಧಿ ಮಾಡಲಾಗ್ತಿದೆ ಎಂದು ಜನರಿಗೆ ಸುಳ್ಳು ಹೇಳುತ್ತಿದ್ದಾರೆ. ತಾವು ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ಹೇಳಲಿ, ಅದನ್ನು ಬಿಟ್ಟು ನಮ್ಮ ಅವಧಿಯಲ್ಲಿ ಅನುಮೋದನೆ ಮಾಡಿದ ಕೆಲಸಗಳು ನಾವೇ ತಂದಿದ್ದು ಅಂತ ಹೇಳುತ್ತಿದ್ದಾರೆ. ಜನರಿಗೆ ಸತ್ಯ ಹೇಳಲಿ ಅಂತ ಸುದ್ದಿಗಾರರಿಗೆ ಹೇಳಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜಿಬಿ ರಂಗನಗೌಡರ, ಸೋಮಶೇಖರ್, ಸಿದ್ದಲಿಂಗಪ್ಪನವರ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಜಹೂರ್ ಹಾಜಿ, ಕೃಷ್ಣಾಲಮಾನಿ, ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಕೃಷ್ಣೇಗೌಡ ಪಾಟೀಲ್, ವಿಜಯಕುಮಾರ್ ರಾಥೋಡ್, ಮುಖಂಡರಾದ ಸಿದ್ದಲಿಂಗಪ್ಪ, ಶೃಂಗಾರಗೋಪ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಗಣಪತಿ ಕಾನ್ಪೇಟ್ ಜೊತೆ ಸುರೇಶ್ ಕಿಂಜಾಳಿ, ಎಸ್ 90 ರಾಮದುರ್ಗ.